ರೈತ ಹಾಕಿದ ಸವಾಲು. ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗುರುಗಳಿಗೆ ಸ್ವಾಗತಿಸುತ್ತ, ಹಾಗೂ ಈ ನಾಟಕವನ್ನ ನೋಡೋದಕ್ಕೆ ಆಗಮಿಸಿದ ಪ್ರೇಕ್ಷಕರನ್ನು ಈ ನಾಟಕಕ್ಕೆ ಸ್ವಾಗತಿಸುತ್ತ. ಈ ನಾಟಕದಲ್ಲಿ ಭಾಷಣ ಮಾಡೋದು ಕಂಡ್ರೆ ಕಲ್ಲುಗೆ ಎಲ್ಲ ಒಗಿಬೇಕಂತ ಅನ್ಸತ್ತೆ. ಯಾಕಂದ್ರೆ ನಾನು ಕಲಾವಿದ್ನ ಹೌದು, ಮುಂದ್ ಕುಂತ ನಾಟಕ ಮಾಡ್ಕೊಂಡವನು ಹೌದು. ಭಾಷಣ ಏನ್ ಮಾಡೋದು ಬೇಡ, ಒಂದ್ ಸಣ್ಣ ದೋಷ ಅದ ನಾಟಕದ ಬಗ್ಗೆ. ಗಂಡ ಹೆಂಡತಿ ಕೂಡ ಹೊಲಕ್ಕೆ ಹೋಗಿದ್ರಂತೆ. ಗಂಡ ಹೇಳಿದ್ ನನ್ನ ಹೆಂಡತಿಗೆ ಮಧ್ಯಾಹ್ನ ಕೂಡ ಊಟ ತಗೊಂಡು ಬಾ ಅಂತೇಳಿ ಅಂದೆ. ಧಾರಾವಾಹಿ ನೋಡಿದ್ರಾಗ ಆಕಿ 2 ಗಂಟೆ ಕರೆಂಟ್ ಹೋಗೋ ಮಟ್ಟ ನಾವು ಊಟನ ಮಾಡಿದ್ದು ಅಡಿಗೆ ಮಾಡಿದ್ದಿಲ್ಲ ಅಂತ. ಕರೆಂಟ್ ಹೋದ ನೆನಪಾದ ಅಂತ ಆಕಿಗೆ, ಅಲ್ಲೇ ಗಂಡ ಊಟ ತಂಬ ಅಂತ ಹೇಳಿದ್ದ. ಟೈಮ್ 2 ಗಂಟೆ ಆಗೈತಿ, ಏನ್ ಮಾಡುದು ಅಂತ ಹೇಳಿ ವಿಚಾರ ಮಾಡಿಲ್ಲ ಅಂತ. ವಿಚಾರ ಮಾಡಿ ಅಡಿಗೆ ಮಾಡಕತ್ರ ಟೈಮ್ ಆಗತಿ, ಬರ್ಬೋಲೇಟ್ ಅಂತ ಬೀಳ್ತಾವಿನ, ಏನಾರ ಒಟ್ಟ ಮಳೆ ಮಾಡಿ ಪಾರಾಗ್ಬೋದು ಅಂತೇಳಿ ಅಂದೆ. ಒಂದ್ ಅರ್ಬಿ ಆಗ ಅಕ್ಕಿ ಕಟ್ಕೊಂಡು, ಒಂದೆರಡು ಬದ್ನೆಕಾಯಿ ಇಟ್ಕೊಂಡು, ಒಂದ್ ಹಿಟ್ಟು ಕಟ್ಕೊಂಡು ಹೋದ್ಲ ಅಂತ ಹೊಲಕ್ಕೆ. ಹೋಗುತ್ತಲೇ ಗಂಡ ಸಿಟ್ಟು ಬಾಳ ಹೋಯ್ತಂತ. ಧಾರಾವಾಹಿ ನೋಡಿದ್ರಾಗ ಆಸ್ತಿ ಹೊಲದ ಗಂಡ ಮಂದಿ ಎಲ್ಲ ಮರ್ತ ಬಿಟ್ಟಿ ಅಂತ ಕಟಾಕ ಶುರು ಮಾಡಿದ್ರು ಪಾರ್ಕಲ್ ಹಚ್ಚಿ. ಅವಾಗ ಏನ್ ಹೇಳಿಲ್ಲ ಅಂತ, ಇಂತ ಒಳ್ಳೆ ಹೆಂಡತಿ ಹೊಡ್ಯಾಕತ್ತಿ ಅಂದ್ರೆ ನಾ ಕಟ್ಕೊಂಡ್ ಬಂದಿದ್ದ ರೊಟ್ಟಿ ಹಿಟ್ಟ ಆಗಿ ಹೋಗ್ಲಿ, ನಾ ಮಾಡ್ಕೊಂಡ್ ಬಂದ ಅನ್ನ ಅಕ್ಕಿ ಆಗಿ ಹೋಗ್ಲಿ, ನಾ ಮಾಡ್ಕೊಂಡ್ ಬಂದ ಬದ್ನಿಕಾಯಿ ಪಲ್ಲೆ ಬದ್ನಿಕಾಯಿ ಆಗ್ಲಿ ಅಂತ ಚಾಪ ಕೊಡ್ಲಂತ. ಹೊಡ್ತಾ ಹೊಡೆದ್ ಹೋಗಿ ಗಂಡ ಆಯ್ತು, ಗಂಡ ಬಿಸಿ ನೋಡಿದಂತ ಅಕ್ಕಿ ಹಿಟ್ಟು ಬದ್ನಿಕಾಯಿ ಇದಾಗಿದ್ ಒಂದ್ ಗಂಟೆಗಿದ್ ಬಂತ. ಹೆದರ್ತಂತ ಇವನು ಹೆಂಡ ಹಿಡಿದು ತಪ್ಪಲ್ಲ ಮರ ಇಂತ ಶಾಪರಾಗತ್ವಲ್ಲ ಅಂತೇಳಿ ಅಂದ. ಅಂದ್ರ ಧಾರಾವಾಹಿ ನೋಡಿದ್ರ ಹೆಣ್ಮಕ್ಳು ಏನೇನ ಮರ್ಯಾಕತ್ತಾರ ಅನ್ನೋದಕ್ಕೊಂದು ಉದಾಹರಣೆ. ಅಂತ ಒಂದ್ ಧಾರಾವಾಹಿ ಕಲಿಯುವುದಾಗ ಇಷ್ಟೆಲ್ಲಾ ಮಂದಿ ಬಂದು ನಾಟಕ ನೋಡಕತ್ತೀರ ಅಂತಂದ್ರೆ ದೊಡ್ಡ ಪುಣ್ಯ. ನೀವೆಷ್ಟು ಬಂದು ಇದು ಕಲೆಯನ್ನ ಪ್ರೋತ್ಸಾಹಿಸಿ ನಾಟಕ ನೋಡಿದ್ರಲ್ಲ, ಅಂತ ಕಲಾವಿದ ಇನ್ನು ಹುಡುತಾರೆ. ನಾನೊಬ್ಬ ಕಲಾವಿದ, ಸುಮಾರು 13 ನಾಟಕ ಪಾತ್ರ ಮಾಡೀನಿ. ಪ್ರೇಕ್ಷಕರಲ್ಲಿ ಒಂದ್ ವಿನಂತಿ ಏನಂತಂದ್ರೆ, ಎಲ್ಲೇ ನಾಟಕ ಇರ್ಲಿ, ನೀವು ಹೋಗಿ ನೋಡೋದು, 40-30 ರೂಪಾಯಿ ಟಿಕೆಟ್ ಕೊಡೋದು, ಈ ಕಲೆಯನ್ನ ಉಳಿಸೋದು ಬೆಳೆಸೋದನ್ನ ದಯಮಾಡಿ ಎಲ್ಲರೂ ಮುಂದುವರಿಸಿಕೊಂಡು ಹೋಗಿ ಈ ಕಲೆಯನ್ನ ಶಾಶ್ವತವಾಗಿ ಉಳಿಯಂತ ಒಂದು ದೊಡ್ಡ ಸಹಕಾರ ನಿಮ್ಮಿಂದ ಪ್ರೇಕ್ಷಕರಿಂದ ಬರಲ ತಮ್ಮಲ್ಲಿ ಬೇಡಿಕೊಂಡು ನನ್ನನ್ನು ಇಲ್ಲಿ ವೇದಿಕೆ ಕರೆಸಿ ಸ್ವಾಗತ ಮಾಡ್ಬೇಕ. ಈ ಊರಿನ ಎಲ್ಲ ಹಿರಿಯರಿಗೂ, ಪಂಚಾಯತಿ ಮೆಂಬರ್ಸ್, ಎಲ್ಲ ವತಿಯ ಸದಸ್ಯರಿಗೆ ಹಾಗೂ ನಿಮ್ಮ ಎಲ್ಲ ಪ್ರೇಕ್ಷಕರಿಗೆ ವಂದಿಸಿ ನನ್ನ ಹೆಣ್ಣು ಮಾತನ್ನು ಗೋಸ್ತಿದ್ದೇನೆ. ಜೈ ಜೈ ಕರ್ನಾಟಕ ಮಾತೆ.